ಇವತ್ತು ನಾವು ಹುಕ್ಕೇರಿ ತಾಲೂಕು ಆಡಳಿತದಿಂದ ಅತ್ಯಂತ ವಿಜೃಂಭಣೆಯಾಗಿ ಕರ್ನಾಟಕ ರಾಜ್ಯೋತ್ಸವವನ್ನ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ಎಂ ಕರ್ಮಡಿಯ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಸಾಹೇಬರು ಹಾಗೂ ಎಂ ಪಿ ಆದಂತಹ ಜೊಲ್ಲೆ ಸಾಹೇಬರು ಕೂಡ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನ ತಿಳಿಸಿದ್ದಾರೆ. ಅದನ್ನ ತಮ್ಮೆಲ್ಲರಿಗೆ ತಲುಪಿಸುವಂತ ಮಾತನ್ನ ನಾ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಬಂಧುಗಳೇ, ತಮಗೆಲ್ಲ ಗೊತ್ತಿದ್ದ ಹಾಗೆ ಕರ್ನಾಟಕ ರಾಜ್ಯ ಫಾರ್ಮೇಷನ್ ಆಗಬೇಕಾದ್ರೆ ಸಾಕಷ್ಟು ನಮ್ಮ ಹಿರಿಯರು, ನಮ್ಮ ವೀರ ಸೇನಾನಿಗಳು ಇದಕ್ಕಾಗಿ ಕಷ್ಟಪಟ್ಟಿದ್ದಾರೆ. ಅಂತ ಒಂದು ಸಂದರ್ಭದಲ್ಲಿ ಕನ್ನಡ ಮಾತಾಡುವಂತ ಹೃದಯಗಳು, ಮನಸ್ಸುಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಒಡೆದು ಹೋದಂತ ಸಂದರ್ಭದಲ್ಲಿ ಯಾವಾಗ ನಮಗೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು 1947ರಲ್ಲಿ, ಅಂದಿನ ಮೈಸೂರು ರಾಜರು ತಮ್ಮ ಮೈಸೂರು ಸಂಸ್ಥಾನವನ್ನ ಕರ್ನಾಟಕದಲ್ಲಿ, ಈಗಿನ ಕರ್ನಾಟಕದಲ್ಲಿ ವಿಲೀನ ಮಾಡುವಂತ ಒಂದು ಡಿಸಿಷನ್ ಅನ್ನ ತಗೊಂಡ್ರು. ಆ ನಂತರ ಕನ್ನಡ ಭಾಷೆಗಳ ಆಧಾರದ ಮೇಲೆ ಕರ್ನಾಟಕದ ಜನ ಎಲ್ಲೆಲ್ಲಿದ್ದಾರೆ, ಕನ್ನಡ ಮನಸ್ಸುಗಳು ಎಲ್ಲೆಲ್ಲಿದ್ದಾವೆ ಅನ್ನೋದನ್ನ ಅರಿತುಕೊಂಡು, ಅದು ಮದ್ರಾಸ್ ಪ್ರಾಂತ್ಯ ಆಗಿರ್ಬೋದು, ಬಾಂಬೆ ಪ್ರಾಂತ್ಯ ಆಗಿರ್ಬೋದು, ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು, ಎಲ್ಲರನ್ನ ಸೇರಿಸಿ ಇವತ್ತಿನ ಕರ್ನಾಟಕವನ್ನು 1973 ನವೆಂಬರ್ 1ರಂದು ಇವತ್ತಿನ ಕರ್ನಾಟಕ ಉದಯವಾಯಿತು. ಆ ನಿಟ್ಟಿನಲ್ಲಿ ಪ್ರತಿ ವರ್ಷ ನಾವು ನವೆಂಬರ್ 1ರಂದು ಕರ್ನಾಟಕ ರಾಜ್ಯೋತ್ಸವವನ್ನ, ವಿಜಯೋತ್ಸವನ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಸ್ನೇಹಿತರೆ, ಕನ್ನಡ ಭಾಷೆ ನಮ್ಮ ಪ್ರಪಂಚದ ಅತ್ಯಂತ ಹಳೆಯ ಭಾಷೆ. ಕನ್ನಡದ ಬಗ್ಗೆ ಹಲವಾರು 2000 ವರ್ಷಕ್ಕಿಂತ ಹಿಂದೆ ಕನ್ನಡದ ಬಗ್ಗೆ ನಾವು ಉಲ್ಲೇಖಗಳನ್ನ ನೋಡ್ತೀವಿ. ಕನ್ನಡ ಭಾಷೆಯನ್ನ ಮಹಾಭಾರತದಲ್ಲಿ, ರಾಮಾಯಣದಲ್ಲಿ ಕೂಡ ನಾವು ಕಾಣಬಹುದು. ಆ ನಿಟ್ಟಿನಲ್ಲಿ ಅತ್ಯಂತ ಹೆಚ್ಚು ನಮ್ಮ ದೇಶದಲ್ಲಿಯೇ ಅತ್ಯಂತ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಂತ ಭಾಷೆ ಯಾವುದಾದ್ರೂ ಇದೆ ಅಂದ್ರೆ ಅದು ಕನ್ನಡ. ಕನ್ನಡ ಭಾಷೆಗಾಗಿ 8 ರಾಜ್ಯ ನಮಗೆ ರಾಜ್ಯೋತ್ಸವ ಹಾಗೂ ಪ್ರಶಸ್ತಿಗಳು ದೊರಕಿದ್ದಾವೆ. ಸ್ನೇಹಿತರೆ, ಆ ನಿಟ್ಟಿನಲ್ಲಿ ತಾವೆಲ್ಲ ನೋಡಿದ ಹಾಗೆ ಈ ಬಾರಿ ವಿಶೇಷವಾಗಿ ಕಿತ್ತೂರು ರಾಣಿ ಚೆನ್ನಮ್ಮನ ಉತ್ಸವವನ್ನು ನಾವು ರಾಜ್ಯ ಮಟ್ಟದ ಉತ್ಸವವನ್ನಾಗಿ ಆಚರಣೆ ಮಾಡಿದೀವಿ. ನಮ್ಮ ಕಿತ್ತೂರು ರಾಣಿಯ ವೀರಗಾಥೆಯನ್ನ ನಮ್ಮ ಕರ್ನಾಟಕದಾದ್ಯಂತ, ಕರ್ನಾಟಕದ ಬೆಂಗಳೂರಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಇನಾಗ್ರೇಟ್ ಮಾಡಿದ್ರು. ಅದಾದ ನಂತರ ಪ್ರತಿ ಜಿಲ್ಲೆಗಳಲ್ಲಿ ಸಂಚರಿಸಿ ಎಲ್ಲರಿಗೂ ಕೂಡ ವೀರಗಾಥೆಯನ್ನ ತಲುಪಿಸುವಂತ ಕೆಲಸ ಈ ಬಾರಿ ಆಯಿತು. ಅದಲ್ಲದೆ ಸುಮಾರು 3 ಕೋಟಿಗೂ ಹೆಚ್ಚು ಜನ ಕನ್ನಡ ಮನಸ್ಸುಗಳು ಕನ್ನಡದ ವಿವಿಧ ಹಾಡುಗಳನ್ನ, ಕೋಟಿ ಕನ್ನಡ ಗಾಯನ ಅನ್ನುವಂತ ಕಾರ್ಯಕ್ರಮದಲ್ಲಿ ಸುಮಾರು 10,000ಕ್ಕಿಂತ ಹೆಚ್ಚು ಸ್ಥಳಗಳಲ್ಲಿ ಆ ಗಾಯನವನ್ನ ಪ್ರಸ್ತುತಪಡಿಸಲಾಯಿತು. ನಮ್ಮ ಹುಕ್ಕೇರಿ ತಾಲೂಕಾಡಳಿತದಿಂದ ಕೂಡ ಅರ್ಜುನವಾಡ ಹೈಸ್ಕೂಲ್ ಅಲ್ಲಿ ಸದರಿ ಕಾರ್ಯಕ್ರಮವನ್ನ ನೆರವೇರಿಸಲಾಯಿತು. ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಅತ್ಯಂತ ಶ್ರೀಮಂತ ರಾಜ್ಯ, ಅದು ಸಂಸ್ಕೃತಿ ಆಗಿರ್ಬೋದು, ಕಲೆ ಆಗಿರ್ಬೋದು, ಸೈನ್ಸ್ ಅಂಡ್ ಟೆಕ್ನಾಲಜಿ ಆಗಿರ್ಬೋದು, ITBT ಆಗಿರ್ಬೋದು, ಎಲ್ಲರಲ್ಲಿಯೂ ಕೂಡ ನಮ್ಮ ರಾಜ್ಯ ಪ್ರಪಂಚದಲ್ಲಿಯೇ ಜನರು ನಮ್ಮತ್ತ ನೋಡುವಂತ ಮಾಡಿದೆ. ಆ ನಿಟ್ಟಿನಲ್ಲಿ ಇವತ್ತು ರಾಷ್ಟ್ರಕವಿ ಕುವೆಂಪು ಅವರ ಒಂದು ಮಾತನ್ನು ಹೇಳ್ತಾ ನಾನು ನನ್ನ 2 ಮಾತನ್ನ ಮುಗಿಸ್ತೇನೆ. ಕನ್ನಡಕ್ಕಾಗಿ ಕೈ ಎತ್ತು, ನಿನ್ನ ಕೈ ಕಲ್ಪ ವೃಕ್ಷವಾಗುತ್ತದೆ. ಕನ್ನಡಕ್ಕಾಗಿ ಕೊರಳೆತ್ತು, ನಿನ್ನ ದನಿ
ಪಂಚ ಧನ್ಯವಾಗುತ್ತದೆ ಅನ್ನುವಂತಹ ಮಾತನ್ನ ಈ ನಿಟ್ಟಿನಲ್ಲಿ ನಾವು ನೆನಪಿಸ್ಕೊಳ್ತಾ ಕನ್ನಡ ಭಾಷೆಯನ್ನ ನಾವೆಲ್ಲೂ ಮನೆಗಳಲ್ಲಿ ನಮ್ಮ ಕಚೇರಿಗಳಲ್ಲಿ ನಾವು ಆಡೋಣ, ಹಾಗೂ ಕನ್ನಡವನ್ನ ನಮ್ಮ ಮನಸ್ಸಿನಲ್ಲಿಡೋಣ, ನಮ್ಮ ಮಕ್ಕಳಿಗೆ ಕನ್ನಡ ಕಲಿಸೋಣ, ಮುಂದಿನ ಪೀಳಿಗೆಗೆ ಏನು ಅತ್ಯಂತ ಕನ್ನಡದ ಸೀಮಂತಿಕೆ ಇದೆ ಇದನ್ನ ಕೊಂಡೊಯ್ಯೋಣ ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ. We'll be right back.